ಎಸ್, ಈಗ ಮುಂದಿನ ಸುದ್ದಿಗೆ ಹೋಗೋಣ. ಬಂದ್ ಈಗಾಗಲೇ ಮಂಗಳವಾರ ಬೆಂಗಳೂರು ಬಂದನ್ನು ಎದುರಿಸಿದ್ವಿ, ಈಗ ಮತ್ತೆ ಶುಕ್ರವಾರ ಇಡೀ ಕರ್ನಾಟಕ ಬಂದ್ ಆಗುತ್ತೆ. ಕನ್ನಡ ಪರ ಸಂಘಟನೆಗಳು ಕರ್ನಾಟಕದ ಬಂದ್ಗೆ ಕರೆ ಕೊಟ್ಟಿದ್ದಾವೆ, ಬಂದ್ ಯಶಸ್ವಿಯಾಗುತ್ತೆ. ಹೀಗಾಗಿ 29 ಸೆಪ್ಟೆಂಬರ್ 29 ಶುಕ್ರವಾರ ಕರ್ನಾಟಕ ಬಂದ್ ಮಾಡೋದಕ್ಕೆ ಕನ್ನಡ ಒಕ್ಕೂಟ ಸಂಘಟನೆಗಳು ನಿರ್ಧಾರವನ್ನು ಮಾಡಿದ್ದಾವೆ, ಘೋಷಣೆ ಮಾಡಿದ್ದಾವೆ. ಒಂದೇ ವಾರದಲ್ಲಿ ಎರಡೆರಡು ಬಂದ್ ಬೇಕಾ ಅನ್ನೋ ಒಂದು ವಿಚಾರವಾಗಿ ಕೂಡ ಒಂದು ರೀತಿ ವಿರೋಧ ವ್ಯಕ್ತವಾಗ್ತಾ ಇತ್ತು ಕೆಲವರು. ಆದರೆ ಮಂಗಳವಾರ ಬಂದ್ ಆಗೋಗಿದೆ, ಈಗ ಇಡೀ ರಾಜ್ಯಾದ್ಯಂತ ಕಾವೇರಿ ವಿಚಾರವಾಗಿ ಬಂದ್ ಮಾಡ್ತಾ ಇದ್ವಿ. ಹೀಗಾಗಿ ಶುಕ್ರವಾರ ಬಂದ್ ಆಗ್ತಾ ಇದೆ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ವಾಟಾಲ್ ನಾಗರಾಜ್ ಕೂಡ ಬೆಂಬಲವನ್ನು ಕೋರಿದ್ದಾರೆ. ಸೊ ಹೀಗಾಗಿ ಬೆಂಗಳೂರು ಬಂದ್ಗೆ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದರು. ಅದೇ ರೀತಿ ಕರ್ನಾಟಕ ಬಂದ್ಗೂ ಕೂಡ ಸಾಕಷ್ಟು ಸಂಘಟನೆಗಳು ಬೆಂಬಲವನ್ನು ಕೊಡ್ತಾ ಇದ್ದಾವೆ. ಓಲಾ ಮತ್ತು ಉಬರ್ ಚಾಲಕರ ಸಂಘ, ಆದರ್ಶ ಆಟೋ ಯೂನಿಯನ್ ಸಂಘ, ಕರ್ನಾಟಕ ಕೈಗಾರಿಕೆಗಳ ಸಂಘ, ಕರ್ನಾಟಕ ರಸ್ತೆ ಸಾರಿಗೆ ಕ್ರಿಯಾ ಸಮಿತಿ, ವಿದ್ಯಾರ್ಥಿ ಸಂಘಟನೆಗಳು, ಮಾರುಕಟ್ಟೆ ಸಂಘ, ಸಿನಿಮಾ ಚಲನಚಿತ್ರ ವಾಣಿಜ್ಯ ಮಂಡಳಿ, ಜಲಮಂಡಳಿ, ನೌಕರರ ಸಂಘ, ಲಾರಿ ಮಾಲೀಕರ ಸಂಘ, ಹೋಟೆಲ್ ಅಸೋಸಿಯೇಷನ್ಸ್ ಬೆಂಬಲವನ್ನು ಘೋಷಿಸ್ತವೆ ಅನ್ನೋ ಒಂದು ಮಾಹಿತಿ ಬಂದಿದೆ. ವಾಟಾಲ್ ನಾಗರಾಜ್, ಸಾರಥದಲ್ಲಿ ಈ ಒಂದು ಕರ್ನಾಟಕ ಬಂದ್ ಆಗ್ತಾ ಇದೆ, ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ತಯಾರಿ ಮಾಡಿಕೊಂಡು ಸುಮಾರು 100 ಹೆಚ್ಚು ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾವೆ. ಸೊ ಬಂದ್ ಹಿನ್ನೆಲೆಯಲ್ಲಿ ಎಲ್ಲ ರಸ್ತೆಗಳನ್ನು ಬಂದ್ ಮಾಡುವಂಥ ಒಂದು ಪ್ರಯತ್ನ ತಯಾರಿ ಆಗ್ತಾ ಇದೆ. ತಮಿಳ್ನಾಡು ಗಡಿ ಅತ್ತಿಬೇಲೆ ಹೆದ್ದಾರಿ ಬಂದಾಗುತ್ತೆ, ಆಂಧ್ರದಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಹೈವೇಗಳು ಬಂದಾಗ್ತವೆ, ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ ಬಂದಾಗುತ್ತೆ, ಬೆಂಗಳೂರು ಮೈಸೂರು ರಸ್ತೆ ಕೆಂಗೇರಿ ಬಳಿ ಬಂದಾಗುತ್ತೆ, ಬೆಂಗಳೂರು ಮಂಗಳೂರು ಹೈವೇ ನೆಲಮಂಗಲ ಜಂಕ್ಷನ್ ಬಂದಾಗುತ್ತೆ, ಬೆಂಗಳೂರು ತುಮಕೂರು ಹೆದ್ದಾರಿ ನವಯುಗ ಟೋಲ್ ಬಂದಾಗುತ್ತೆ, ಕರ್ನಾಟಕ ಕನಕಪುರ ಮತ್ತು ಬೆಂಗಳೂರು ಹೆದ್ದಾರಿ ಕೊಣನಕುಂಟೆ ಬಳಿ ಬಂದಾಗುತ್ತೆ, ಮಂಡ್ಯ ಮೈಸೂರು ರಾಮನಗರ ಸೇರಿ ಪ್ರಮುಖ ಭಾಗದಲ್ಲಿ ಹೆದ್ದಾರಿಗಳ ತಡೆಗೆ ಪ್ಲಾನ್ ಮಾಡಲಾಗಿದೆ. ಜಿಲ್ಲೆಗಳಲ್ಲಿ ಆಮೇಲೆ ಜಿಲ್ಲೆಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿಯನ್ನು ಬಂದ್ ಮಾಡೋ ಬಗ್ಗೆ ಚಿಂತನೆ ನಡೀತಾ ಇದೆ. ಈ ನಡುವೆ ಶುಕ್ರವಾರದ ಕರ್ನಾಟಕ ಬಂದ್ಗೆ ಸ್ಯಾಂಡಲ್ವುಡ್ ಬೆಂಬಲವನ್ನು ಘೋಷಣೆ ಮಾಡಿದೆ. ಚಿತ್ರೋದ್ಯಮ ಬಂದ್ ಮಾಡಿ ಹೋರಾಟದಲ್ಲಿ ನಟ ನಟಿಯರು ಹಾಗೂ ತಂತ್ರಜ್ಞರು ಭಾಗಿಯಾಗ್ತಾರೆ ಅಂತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷ ಎನ್ ಎಂ ಸುರೇಶ್ ತಿಳಿಸಿದ್ದಾರೆ. ಕರ್ನಾಟಕದ ಬಂದ್ಗೆ ಸಂಬಂಧಪಟ್ಟಂತೆ ಇವತ್ತೊಂದು ಸಭೆ ಇತ್ತು ಫಿಲಂ ಚೇಂಬರ್ನಲ್ಲಿ, ಈ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಸೊ ಅಲ್ಲಿಗೆ ಕನ್ನಡ ಸಂಘಟನೆಗಳು, ಹಲವಾರು ಸಂಘಟನೆಗಳು, ಸಿನಿಮಾ ಉದ್ಯಮ ಎಲ್ಲವೂ ಕೂಡ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. JDS BJP ಕೂಡ ಬಂದ್ಗೆ ಬೆಂಬಲವನ್ನು ಕೊಟ್ಟಿದೆ. ಹೀಗಾಗಿ ಬಂದ್ ಆಗೋದು ಕನ್ಫರ್ಮ್. ಸೊ ಬಿ ಕೇರ್ಫುಲ್ ಆಗಿರಿ. ಈಗ ಮಂಗಳವಾರ ಬಂದಾಯಿತು, ಬುಧವಾರ ಇವತ್ತು, ನಾಳೆ ಗುರುವಾರ ರಜೆ ಇದೆ. ಶುಕ್ರವಾರ ಬಂದು ಬಹುತೇಕ ರಜೆ ಕೊಡ್ತಾರೆ ಶಾಲಾ ಕಾಲೇಜುಗಳಿಗೆ, ಅದು ಬೇರೆ ಬೇರೆ ವಿಚಾರವಾಗಿ ಸರ್ಕಾರದ ಇದಕ್ಕೆ ಆಗುವಾಗಗಳಿಗೆ. ಹಾಗಾಗಿ ಬಹುತೇಕ ಬಂದಿರೋದ್ರೆ ರಜೆ ಅಂತ ತಿಳ್ಕೊಳ್ಳಿ, ಅನಿವಾರ್ಯ ಇದ್ದರೆ ಮಾತ್ರ ಓಡಾಡಿ ಹೊರಗಡೆ, ಅಥವಾ ಬಂದಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು ನಿಮಗೆ ಹಿತಾಸಕ್ತಿ ಇದ್ದರೆ. ಸೊ ಏನಪ್ಪ ವಾರದಲ್ಲಿ ಎರಡು ಬಂದು ಅಂತ ಚರ್ಚೆ ಆಗ್ತಾಯಿದೆ. ಬಟ್ ಕಾವೇರಿ ವಿಚಾರವಾಗಿ ಒಂದು ಎಮೋಷ್ನಲ್ ವಿಚಾರ, ಬಂದ್ ಮಾಡೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ, ಡೋಂಟ್ ನೋ. ಬಟ್ ನಮ್ಮ ಹೋರಾಟವನ್ನು, ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸೋ ಒಂದು ದಾರಿ ಬಂದ್. ಹೀಗಾಗಿ ಬಂದ್ ಮಾಡ್ತಿದ್ದಾರೆ. ಎಸ್, ಒಂದು ಕಡೆ ಬಂದ್ ಆಗ್ತಾಯಿದ್ರೆ ಮತ್ತೊಂದು ಕಡೆ 29 ಒಂದು ಮಹತ್ವದ ಘೋಷಣೆ ಆಗುವಂಥ ಸಾಧ್ಯತೆ ಇದೆ. ಎಸ್, ಅದ್ರ ಬಗ್ಗೆ ಹೇಳ್ತೀವಿ. ಅದಕ್ಕೆ ಮುನ್ನ